ಜೆಡಿಎಸ್ ಇಂದ ಗೆದ್ದಂತವರು ಮತ್ತೆ ಪಕ್ಷೇತರರು ಮತ್ತೆ ಬಿಜೆಪಿಯಿಂದ ಗೆದ್ದಂತವರು ಕೂಡ ಇವತ್ತು ಮುರಳೀಗೌಡ ಬಿಜೆಪಿಯಲ್ಲಿ ಗೆದ್ದಿದ್ದು, ಅವರು ಕಾಂಗ್ರೆಸ್ಗೆ ಸೇರ್ಪಡಾಗಿದ್ದು ಅಸೆಂಬ್ಲಿ ಎಲೆಕ್ಷನ್ ಪೂರ್ವದಲ್ಲಿ. ಈ ರೀತಿ ಎಲ್ಲರೂ ಕೂಡ ಸಹಕಾರ ಮಾಡಿ ಇವತ್ತು ಏನಂದ್ರೆ ಕೋಲಾರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಕಳೆದ 15 ತಿಂಗಳಲ್ಲಿ ಆ ಅಭಿವೃದ್ಧಿಯನ್ನು ನೋಡಿ ಇವತ್ತು ಶಾಸಕರ ಕಾರ್ಯವೈಖರಿ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರ ಇಲ್ಲಿ ಅಧ್ಯಕ್ಷರು ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಮಾಡಿದ್ದಾರೆ. 60 ಕೋಟಿ ರೂಪಾಯಿ ಈ ಎಸ್ ಟಿ ಪಿ ಪ್ಲಾಂಟ್ಗೆ ಮತ್ತು ಯು ಜಿ ಡಿ ಮಿಸ್ಸಿಂಗ್ ಲೈನ್ಸ್ಗೆ ತಂದಿದ್ದೀವಿ. 60 ಕೋಟಿ. ಅದಾದಮೇಲೆ 13 ಕೋಟಿ ವೆಚ್ಚದಲ್ಲಿ ಇವತ್ತು ನಗರಸಭೆ ಕಚೇರಿ ಕಟ್ತಾ ಇದ್ದೀವಿ, ಕಟ್ಟಡ ಕಟ್ತಾ ಇದ್ದೀವಿ. ಅದಾದಮೇಲೆ 28 ಕೋಟಿ ವೆಚ್ಚದಲ್ಲಿ ಸ್ಟಾರ್ ವಾಟರ್ ರೈಸು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಡಲ್ಟ್ ಯೋಜನೆಯಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ರಿನೋವೇಟ್ ಮಾಡ್ತಾ ಇದ್ದೀವಿ. ಅಂತ ಅಥವಾ ಅದು 5 ಆಗ್ಬೋದು, 10 ಆಗ್ಬೋದು, 15 ಆಗ್ಬೋದು ಮುಂದಿನ ದಿವಸಗಳಲ್ಲಿ ಇವೆಲ್ಲ ಕೂಡ ಆಗ್ತದೆ. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ನಜೀರ್ ಅಹಮದ್ ಸಾಹೇಬ್ರದ್ದು 5 ಕೋಟಿ ಮತ್ತು ಎಮ್ ಎಲ್ ಎವ್ರದ್ದು 5 ಕೋಟಿ 10 ಕೋಟಿ ತಂದು ಡೆವಲಪ್ ಮಾಡ್ತಿದ್ದೆಲ್ಲ ಆಲ್ಮೋಸ್ಟ್ 120 ಕೋಟಿ ಕೇವಲ 1 ವರ್ಷದಲ್ಲಿ ತಂದಿದ್ದೀವಿ. ಆ 1 ವರ್ಷದಲ್ಲಿ 3 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಹೋಯಿತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ. ಇವೆಲ್ಲ ಕೂಡ ಜನಕ್ಕೆ ಗೊತ್ತಿದೆ, ಹಾಗಾಗಿ ಕೌನ್ಸಿಲರ್ಸ್ಗೆಲ್ಲ ಅದೆಲ್ಲ ಕೂಡ ಮಾಹಿತಿ ಇದ್ದಿದ್ದರಿಂದ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಸರ್ಕಾರ ಇದೆ ರಾಜ್ಯದಲ್ಲಿ, ಇವತ್ತು ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ನವರಿದ್ದಾರೆ, ಶಾಸಕರು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ, ನಜೀರ್ ಅಹಮದ್ ಸಾಹೇಬ್ರ ಮಾರ್ಗದರ್ಶನ ಇದೆ ಅಂತೇಳಿ ಇವರೆಲ್ಲ ಕೂಡ ವಿಶ್ವಾಸ ಇಟ್ಟು ಬಂದಿದ್ದಾರೆ. ಇವತ್ತು ನಾವು ಗೆದ್ದಿದ್ದೀವಿ, ಅದರ ಬಗ್ಗೆ ಮಾತಾಡಬೇಕಲ್ಲ.